ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ನೋಡ್ರಿ, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ಸೊ ನೋಡ್ರಿ, ನಿನ್ನೆ ನಾವ್ ಏನ್ ಮಾಡಿದ್ವಿಪ್ಪ ಅಂದ್ರೆ GBA ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಗ್ಲೋಬಲ್ ಬಯೋಫಿಯಲ್ ಅಲೈನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಭಾರತ ಮಧ್ಯಪ್ರಾಚ್ಯ ಐರೋಪ್ ಆರ್ಥಿಕ ಕಾರಿಡಾರ್ ಏನಿದೆಯಲ್ಲ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ನಿಮಗೆ ಗೊತ್ತು G20 ಏನ್ ಅಧ್ಯಕ್ಷ ಸ್ಥಾನವನ್ನ ಭಾರತ ವಹಿಸ್ಕೊಂಡಿತ್ತಲ್ಲ, ಈ G20 ಶೃಂಗಸಭೆ ಏನ್ ಈ ವರ್ಷ ಡೆಲ್ಲಿಯಲ್ಲಿ ನಡೀತು. ಈ ಶೃಂಗಸಭೆಯ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಭಾರತ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ನ ತೆಗೆದುಕೊಂಡು, ಅದರಲ್ಲಿ ಮೊದಲನೇ ಇನಿಷಿಯೇಟಿವ್ಸ್ ಏನಪ್ಪಾ ಅಂದ್ರೆ ಗ್ಲೋಬಲ್ ಬಯೋಫಿಯಲ್ ಅಲೈನ್ಸ್ ಬಗ್ಗೆ ನಾವು ಆಲ್ರೆಡಿ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಇವತ್ ಏನ್ ಮಾಡ್ತಿದೀವಪ್ಪ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಇದಕ್ಕೋಸ್ಕರ ನೋಡ್ರಿ, ಆಲ್ರೆಡಿ ಏನಪ್ಪಾ ಅಂದ್ರೆ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರ ಮಧ್ಯೆ ಸೈನ್ ಆಗಿದೆ ಅಂದ್ರೆ ಇಂಡಿಯಾ, US, ಸೌದಿ ಅರೇಬಿಯಾ, ಯುರೋಪಿಯನ್ ಯೂನಿಯನ್, UAE, ಫ್ರಾನ್ಸ್, ಜರ್ಮನಿ, ಇಟಲಿ ಇವರುಗಳ ಮಧ್ಯೆ ಏನಾಗಿದೆ ಅಂದ್ರೆ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಏನಾಗಿದೆ ಅಂದ್ರೆ ಸೈನ್ ಆಗಿದೆ. ಆಮೇಲೆ ನೋಡ್ರಿ, ಈ ಒಂದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಏನಿದೆಯಲ್ಲ ಹಂಗಂದ್ರೆ ಏನು ಅಂತಂದ್ರೆ ನೋಡ್ರಿ, ಇದೊಂದೇನಪ್ಪ ಅಂದ್ರೆ ಒಂದು ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಆಗಿದೆ. ಸೊ ನೋಡ್ರಿ, ಇಲ್ಲಿ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಒಂದು ಸಾರಿಗೆ ಒಂದು ಕಾರಿಡಾರ್ ಆಗಿದೆ. ಈ ಸಾರಿಗೆ ಕಾರಿಡಾರ್ ಏನಪ್ಪಾ ಅಂದ್ರೆ ಕೇವಲ ಸಮುದ್ರದ ಮೂಲಕ ಆಗುತ್ತಾ ಅಥವಾ ಏನಪ್ಪಾ ಅಂದ್ರೆ ರೈಲ್ವೆ ನೆಟ್ವರ್ಕ್ ಮೂಲಕ ಆಗುತ್ತಂದ್ರೆ, ಈ ಒಂದು ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಥವಾ ಸಾರಿಗೆ ಕಾರಿಡಾರ್ ಏನಿದೆಲ್ಲ ಒಂದಿಷ್ಟು ಭಾಗ ಏನ್ ಮಾಡುತ್ತಂದ್ರೆ ಸಮುದ್ರದ ಮೂಲಕ ಏನ್ ಮಾಡುತ್ತಂದ್ರೆ ಶಿಪ್ಮೆಂಟ್ ಅನ್ನ ಕಳಿಸುತ್ತೆ, ಇನ್ನುಳಿದಂತ ಭಾಗಗಳನ್ನ ಏನ್ ಮಾಡುತ್ತಂದ್ರೆ ರೈಲ್ವೆ ನೆಟ್ವರ್ಕ್ ಮೂಲಕ, ಸೊ ನೋಡ್ರಿ ರೈಲ್ವೆ ನೆಟ್ವರ್ಕ್ ಮೂಲಕ ಏನ್ ಮಾಡುತ್ತಪ್ಪ ಅಂದ್ರೆ ಕಳಿಸುತ್ತೆ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಭಾರತದಿಂದ UAE ಇಲ್ಲಿರುವಂತ ದೇಶ ಯಾವ್ದಪ್ಪ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಏನ್ ಮಾಡುತ್ತಂದ್ರೆ ಸೌದಿ ಅರೇಬಿಯಾಕ್ ಹೋಗುತ್ತೆ. ಸೌದಿ ಅರೇಬಿಯಾದಿಂದ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜೋರ್ಡಾನ್ ಗೆ ಬರುತ್ತೆ. ಜೋರ್ಡಾನ್ ಇಂದ ಇಸ್ರೇಲ್ ಗೆ ಬರುತ್ತೆ. ಈ ಇಸ್ರೇಲ್ ಆದ್ಮೇಲೆ ನೋಡ್ರಿ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಐರೋಪ್ಯ ರಾಷ್ಟ್ರಗಳೇನಿದೆಯಲ್ಲ ಆ ಐರೋಪ್ಯ ರಾಷ್ಟ್ರಗಳಿಗೆ ಹೋಗುತ್ತೆ. ಸೊ ಇಲ್ಲಿ ಭಾರತದಿಂದ ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾದವರೆಗೂ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ವರೆಗೂ ಕೂಡ ಏನಾಗುತ್ತೆ ಅಂದ್ರೆ ಸಮುದ್ರದ ಮೂಲಕ ಹೋಗುತ್ತೆ. ಇದಾದ್ಮೇಲೆ UAE ಇಂದ ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾ, ಜೋರ್ಡಾನ್ ಮತ್ತೆ ಇಸ್ರೇಲ್ ಮಟ್ಟ ಏನಾಗುತ್ತೆ ಅಂದ್ರೆ ಅದು ರೈಲ್ವೆ ನೆಟ್ವರ್ಕ್ ಅನ್ನ ಫಾಲೋ ಮಾಡುತ್ತೆ. ಸೊ ನೋಡ್ರಿ, ಇಲ್ಲಿ ರೈಲ್ವೆ ನೆಟ್ವರ್ಕ್ ಅನ್ನ ಫಾಲೋ ಮಾಡುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜೋರ್ಡಾನ್ ಇಸ್ರೇಲ್ ಇಂದ ನೋಡ್ರಿ ಐರೋಪ್ಯ ದೇಶಗಳಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಸಮುದ್ರದ ಮೂಲಕ ಶಿಪ್ಮೆಂಟ್ ಅನ್ನ ಕಳಿಸುತ್ತೆ. ಅಂದ್ರೆ ಇದು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಸಮುದ್ರದ ಮೂಲಕನೂ ಶಿಪ್ಮೆಂಟ್ ಮಾಡಲ್ಲ, ಕಂಪ್ಲೀಟ್ ಆಗಿ ರೈಲ್ವೆ ಮೂಲಕನೂ ಶಿಪ್ಮೆಂಟ್ ಮಾಡಲ್ಲ. ಬದಲಾಗಿದ್ದು ಕೆಲವೊಂದಿಷ್ಟು ಭಾಗ ಸಮುದ್ರ, ಕೆಲವೊಂದಿಷ್ಟು ಭಾಗ ಏನಪ್ಪಾ ಅಂದ್ರೆ ರೈಲ್ವೆ ನೆಟ್ವರ್ಕ್ ಮೂಲಕ ಏನಪ್ಪಾ ಅಂದ್ರೆ ಸಾರಿಗೆ ವ್ಯವಸ್ಥೆಯನ್ನ ಮಾಡುತ್ತೆ. ಸೊ ನೋಡ್ರಿ, ಇಲ್ಲಿ ಆಗ್ಲೇ ಹೇಳ್ದಂಗೆ ಎರಡು ಕಾರಿಡಾರ್ ಇದೆ. ಒಂದೇನಪ್ಪಾ ಅಂದ್ರೆ ಈಸ್ಟರ್ನ್ ಕಾರಿಡಾರ್, ಇನ್ನೊಂದು ನಾರ್ದರ್ನ್ ಕಾರಿಡಾರ್. ಈ ಈಸ್ಟರ್ನ್ ಕಾರಿಡಾರ್ ಅನ್ನ ನಾವೇನಂತ ಕರಿಬಹುದು ಅಂದ್ರೆ ಪೂರ್ವ ಕಾರಿಡಾರ್ ಅಂತ ಕರಿಬಹುದು. ನಾರ್ದರ್ನ್ ಕಾರಿಡಾರ್ ಅನ್ನ ನಾವೇನಂತ ಕರಿಬಹುದು ಅಂದ್ರೆ ಉತ್ತರ ಕಾರಿಡಾರ್ ಅಂತ ಕರಿಬಹುದು. ಸೊ ನೋಡ್ರಿ, ಈಸ್ಟರ್ನ್ ಕಾರಿಡಾರ್ ಏನ್ ಮಾಡುತ್ತಂದ್ರೆ ಭಾರತವನ್ನ ಅರೇಬಿಯನ್ ಗಲ್ಫ್ ಏನಿದೆಯಲ್ಲ ಇಲ್ಲಿ ಕನೆಕ್ಟ್ ಮಾಡುತ್ತೆ. ಅದೇ ತರನಾಗಿ ನಾರ್ದರ್ನ್ ಕಾರಿಡಾರ್ ಏನಪ್ಪಾ ಅಂದ್ರೆ ಅರೇಬಿಯನ್ ಗಲ್ಫ್ ಇಂದ ಏನಪ್ಪಾ ಅಂದ್ರೆ ಯುರೋಪಿಯನ್ ಯೂನಿಯನ್ ಏನಿದೆ ಅಥವಾ ಐರೋಪ್ಯ ದೇಶಗಳೇನಿದೆಯಲ್ಲ ಆ ಐರೋಪ್ಯ ದೇಶಗಳಿಗೆ ಸೇರಿಸುವಂತ ಕಾರಿಡಾರ್ ಅನ್ನ ನಾವು ನಾರ್ದರ್ನ್ ಕಾರಿಡಾರ್ ಅಂತ ಕರಿತೀವಿ. ಜೊತೆಗೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರೈಲ್ವೆ ಟ್ರ್ಯಾಕ್ ಏನ್ ಹಾಕಿರ್ತಾರಲ್ಲ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಕೇಬಲ್ಸ್ ಅನ್ನು ಕೂಡ ಹಾಕ್ತಾರೆ. ಅಂದ್ರೆ ಆ ರೈಲ್ವೆ ಟ್ರ್ಯಾಕ್ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಮಗೆ ಸಹಾಯವಾಗುವಂತ ಕೇಬಲ್ಸ್ ಅನ್ನು ಕೂಡ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲೇ ಡೌನ್ ಮಾಡ್ತಾರೆ ಅಥವಾ ಅವನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವ್ಯಾವೆಲ್ಲ ಕೇಬಲ್ಸ್ ಹಾಕ್ತಾರೆ ಅಂದ್ರೆ ನೋಡ್ರಿ, ಎನರ್ಜಿ ಅಂಡ್ ಡಿಜಿಟಲ್ ಕನೆಕ್ಟಿವಿಟಿಗೋಸ್ಕರ ಬೇಕಾಗಿರುವಂತ ಕೇಬಲ್ಸ್ ಏನಿದೆ, ಎನರ್ಜಿ ಅಂಡ್ ಡಿಜಿಟಲ್ ಕನೆಕ್ಟಿವಿಟಿಗೆ ಗೋಸ್ಕರ ಬೇಕಾಗಿರುವಂತ ಕೇಬಲ್ಸ್ ಏನಿದೆಯಲ್ಲ ಆ ಕೇಬಲ್ಸ್ ಅನ್ನ ಹಾಕ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಪೈಪ್ ಲೈನ್ಸ್ ಅನ್ನು ಕೂಡ ಹಾಕ್ತಾರೆ. ಸೊ ನೋಡ್ರಿ, ಕ್ಲೀನ್ ಹೈಡ್ರೋಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ರೈಲ್ವೆ ಟ್ರ್ಯಾಕ್ ಏನಿದೆಯಲ್ಲ ಆ ಟ್ರ್ಯಾಕ್ ಜೊತೆ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪೈಪ್ ಲೈನ್ಸ್ ಅನ್ನು ಕೂಡ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಸದಸ್ಯ ರಾಷ್ಟ್ರಗಳಿದೆ ಅಂತಂದ್ರೆ ನೋಡ್ರಿ, ಇಲ್ಲಿ ಸದಸ್ಯ ರಾಷ್ಟ್ರಗಳು ಬಂದು ಇಂಡಿಯಾ ಫಸ್ಟ್ ಬರುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ UAE ಬರುತ್ತೆ. ಅದಾದ್ಮೇಲೆ ಸೌದಿ ಅರೇಬಿಯಾ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂದ್ರೆ ಜೋರ್ಡಾನ್, ಆಮೇಲೆ ಇಸ್ರೇಲ್. ಇದಾದ್ಮೇಲೆ ನೋಡ್ರಿ ಇಟಲಿ, ಫ್ರಾನ್ಸ್, ಜರ್ಮನಿ, US, ಮತ್ತೇನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ದೇಶಗಳೆಲ್ಲ ಏನಾಗಿದ್ದಾವೆ ಅಂದ್ರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಯುರೋಪಿಯನ್ ಯೂನಿಯನ್ ಕೂಡ ಏನಾಗಿದೆ ಅಂದ್ರೆ ಇಲ್ಲಿ ಸದಸ್ಯ ರಾಷ್ಟ್ರಗಳಾಗಿದೆ. ಸೊ ನೋಡ್ರಿ, ಸದಸ್ಯ ರಾಷ್ಟ್ರಗಳು ಯಾವ್ದಂದ್ರೆ ಇಂಡಿಯಾ, US, UAE, ಸೌದಿ ಅರೇಬಿಯಾ, ಯುರೋಪಿಯನ್ ಯೂನಿಯನ್, ಇಟಲಿ, ಫ್ರಾನ್ಸ್, ಜರ್ಮನಿ, ಇವೇನಪ್ಪ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ಏನಾಗಿದೆ ಅಂದ್ರೆ ಸದಸ್ಯ ರಾಷ್ಟ್ರಗಳಾಗಿದೆ. ಹಾಗಾದ್ರೆ ಈ ಒಂದು ಪ್ರೊಜೆಕ್ಟ್ ಏನಿದೆಯಲ್ಲ ಈ ಪ್ರೊಜೆಕ್ಟ್ ಯಾವ ತರನಾಗಿ ಫೈನಾನ್ಸ್ ಅನ್ನ ಮಾಡ್ತಾರೆ, ಯಾರು ಫೈನಾನ್ಸ್ ಅನ್ನ ಮಾಡ್ತಾ ಇದಾರೆ ಅಂತ ನೋಡಿದ್ರೆ, ಸೊ ನೋಡ್ರಿ ಈ ಪ್ರೊಜೆಕ್ಟ್ ಏನಪ್ಪಾ ಅಂದ್ರೆ G7 ಕಂಟ್ರೀಸ್ ಸ್ಟಾರ್ಟ್ ಮಾಡಿದಂತ PGII ಇನಿಷಿಯೇಟಿವ್ಸ್ ಏನಿದೆ. ಸೊ ನೋಡ್ರಿ ಇಲ್ಲಿ PGII ಇನಿಷಿಯೇಟಿವ್ಸ್ ಏನಪ್ಪಾ ಅಂದ್ರೆ ಪ್ರೊಜೆಕ್ಟ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್. ಅಂದ್ರೆ
ಜಾಗತಿಕವಾಗಿ ಏನಪ್ಪ ಅಂದ್ರೆ ಏನು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಮೂಲ ಸೌಕರ್ಯ ಇರುತ್ತಲ್ಲ, ಅದಕ್ಕೆ ಹೂಡಿಕೆ ಮಾಡೋದಂತ ನಾವೇನಂತ ಕರಿತೀವಿ ಅಂದ್ರೆ PGII ಅಂತ ಕರಿತೀವಿ. ಪ್ರಾಜೆಕ್ಟ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲ ಸೌಕರ್ಯ, ಇನ್ವೆಸ್ಟ್ಮೆಂಟ್ ಅಂದ್ರೆ ನೋಡ್ರಿ ಹೂಡಿಕೆ, ಜಾಗತಿಕವಾಗಿ ನೋಡ್ರಿ ಯಾವ ಒಂದು ಮೂಲ ಸೌಕರ್ಯದ ಹೂಡಿಕೆ ಯೋಜನೆಗಳಿರುತ್ತಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ PGII ಅಂತ ಕರೀತಾರೆ. ಸೊ ನೋಡ್ರಿ ನಿಮಗೆ ಗೊತ್ತು, ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಏನ್ ಮಾಡಿತ್ತಪ್ಪ ಅಂದ್ರೆ ಚೈನಾ ಒಂದು ಇನಿಷಿಯೇಟಿವ್ಸ್ ಅನ್ನ ಸ್ಟಾರ್ಟ್ ಮಾಡಿತ್ತು. ಆ ಇನಿಷಿಯೇಟಿವ್ಸ್ ಹೆಸರು ಏನಪ್ಪ ಅಂದ್ರೆ BRI ಅಂತ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಅಂತ. ಇದು ನೋಡ್ರಿ ಚೈನಾ ಏನ್ ಮಾಡಿತ್ತಪ್ಪ ಅಂದ್ರೆ ಮುಂಚೆ ಇರುವಂತ ಓಲ್ಡ್ ಸಿಲ್ಕ್ ರೂಟ್ ಏನಿದೆ ಅಂದ್ರೆ ಹಳೆ ಸಿಲ್ಕ್ ರೂಟ್ ಏನಿದೆಲ್ಲ ಅದ್ರ ಮೂಲಕ ಏನಪ್ಪ ಅಂದ್ರೆ ವ್ಯಾಪಾರ ಮಾಡಬೇಕು, ಅಲ್ಲೊಂದು ಕಾರಿಡಾರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡಿತ್ತಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಅನ್ನ ಜಾರಿಗೆ ತಂದಿತ್ತು. ಈಗ G7 ಕಂಟ್ರೀಸ್, ಈಗ ನೋಡ್ರಿ G7 ಕಂಟ್ರೀಸ್ ಅಂದ್ರೆ ನಿಮಗೆ ಗೊತ್ತು ಇದು ವೆಸ್ಟರ್ನ್ ಅಲೈನ್ಸ್ ಅಂದ್ರೆ ಇದು ಈಸ್ಟರ್ನ್ ಅಲೈನ್ಸ್ ಎಲ್ಲ ಬದಲಾಗಿ ಏನಪ್ಪ ಅಂದ್ರೆ ಪಶ್ಚಿಮ ದೇಶಗಳ ಒಕ್ಕೂಟ ಆಗಿದೆ. ಇದು ಏನಂದ್ರೆ ಚೈನಾದ ಇನ್ಫ್ಲೂಯೆನ್ಸ್ ಏನ್ ಜಾಸ್ತಿ ಆಗ್ತದೆ, ಈ ಒಂದಿಷ್ಟು ಸ್ಥಳಗಳಲ್ಲಿ ಚೈನಾ ಇನ್ಫ್ಲೂಯೆನ್ಸ್ ಏನ್ ಜಾಸ್ತಿ ಆಗ್ತದಲ್ಲ ಅದನ್ನ ಕೌಂಟರ್ ಮಾಡೋದಕ್ಕೋಸ್ಕರ ನೋಡ್ರಿ PGII ಇನಿಷಿಯೇಟಿವ್ಸ್ ನ ತಂದಿದೆ. PGII ಅಂದ್ರೆ ನೋಡ್ರಿ ಪ್ರಾಜೆಕ್ಟ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಇದಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂದ್ರೆ G7 ಕಂಟ್ರೀಸ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಹಾಯ ಮಾಡ್ತಾರೆ. ಆಮೇಲೆ ನೋಡ್ರಿ PGII ಇದು ವಿಷನ್ ಏನಿದೆ ಅಂದ್ರೆ ಇವರ ಒಂದು ದೂರದೃಷ್ಟಿ ಏನಿದೆ ಅಂತಂದ್ರೆ ನೋಡ್ರಿ ಬಿಲ್ಡ್ ಬ್ಯಾಕ್ ಬೆಟರ್ ಅಂತ ಇರುವಂತದ್ದು ದೂರದೃಷ್ಟಿ. ಬಿಲ್ಡ್ ಬ್ಯಾಕ್ ಬೆಟರ್ ಅನ್ನೋದು ಏನಪ್ಪ ಅಂದ್ರೆ ಇವರ ಒಂದು ದೂರದೃಷ್ಟಿಯಾಗಿದೆ. ಸೊ ಈ ತರನಾಗ ಏನಪ್ಪ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಇಂಡಿಯಾ ಮಿಡಲ್ ಈಸ್ಟ್ ಐರೋಪ್ ಕಾರಿಡಾರ್ ಏನಿದೆಲ್ಲ ಇದೇನಪ್ಪ ಅಂದ್ರೆ G7 ಕಂಟ್ರೀಸ್ ಸ್ಪಾನ್ಸರ್ ಮಾಡಿರುವಂತ PGII ಇದೇನಪ್ಪ ಅಂದ್ರೆ ಒಂದು ಪ್ರಾಜೆಕ್ಟ್ ಆಗಿದೆ. ಹಾಗಾದ್ರೆ ಇದರಿಂದ ಇರುವಂತ ಇನ್ಫ್ಲೂಯೆನ್ಸ್ ಏನು, ಜಾಗತಿಕವಾಗಿ ನಮಗೆ ಯಾವ ತರನ ಅಂತ ಇನ್ಫ್ಲೂಯೆನ್ಸ್ ಅನ್ನ ಇದು ಕೊಡ್ತಾ ಹೋಗುತ್ತಾ ಅಂತಂದ್ರೆ ನೋಡ್ರಿ ಇಲ್ಲಿ ಇನ್ಫ್ಲೂಯೆನ್ಸ್ ಇರೋದು ಅಥವಾ ಇಲ್ಲಿ ಮಹತ್ವ ಇರೋದು ಏನಪ್ಪ ಅಂದ್ರೆ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ. ನೋಡ್ರಿ ಜಾಗತಿಕವಾಗಿ ರಾಜಕೀಯದ ಏನಪ್ಪ ಅಂದ್ರೆ ಇಲ್ಲಿ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವಿದೆ. ಏನೇನು ಮಹತ್ವ ಇದೆ ಅಂತ ನೋಡೋದಾದ್ರೆ ನೋಡ್ರಿ ಚೈನಾ ಏನ್ ಮಾಡಿತ್ತಪ್ಪ ಅಂದ್ರೆ BRI ಅನ್ನ ತಗೊಂಡ್ಬಂದಿತ್ತು, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ತಗೊಂಡ್ಬಂದಿತ್ತು. ಅದರ ವಿರುದ್ಧವಾಗಿರುವಂತಹ ಇನಿಷಿಯೇಟಿವ್ಸ್ ಏನಾಗಿದೆ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಆಗಿದೆ. ಯಾಕಂದ್ರೆ ನೋಡ್ರಿ ಚೈನಾ ಈ ಒಂದು BRI ಇನಿಷಿಯೇಟಿವ್ಸ್ ತಂದಾಗ ಏನ್ ಮಾಡಿತ್ತಂದ್ರೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಗೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸಾಲವನ್ನ ಕೊಟ್ಟಿದ್ರು, ಲೋನ್ ಅನ್ನ ಕೊಟ್ಟಿದ್ರು. ಈ ಲೋನ್ ಅನ್ನ ಅವ್ರು ಸುಮ್ಮನೆ ಕೊಟ್ಟಿದ್ದಿಲ್ಲ, ಹೆವಿ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಆಗಿ ಏನಪ್ಪ ಅಂದ್ರೆ ಈ ಲೋನ್ ಅನ್ನ ಕೊಟ್ಟಿದ್ರು. ಇದರಿಂದ ಏನಾಯ್ತಂದ್ರೆ ಆ ದೇಶಗಳೇನಾದ್ವಪ್ಪ ಅಂದ್ರೆ ಡೆಪ್ಟ್ ಟ್ರ್ಯಾಪ್ ಆದ್ವು, ಅಂದ್ರೆ ಅವುಗಳು ನೋಡ್ರಿ ಆ ಸಾಲವನ್ನ ಮರುಪಾವತಿ ಮಾಡದೇ ಇರುವಂತ ಸ್ಥಿತಿಗೆ ಏನಪ್ಪ ಅಂದ್ರೆ ತಲುಪಿದ್ವು. ಆಗ ಏನ್ ಮಾಡ್ತಂದ್ರೆ ಚೈನಾ ಆ ದೇಶಗಳ ಒಂದು ಸಾರ್ವಭೌಮತೆ ಏನಿದೆ, ಆ ದೇಶಗಳ ಏನಪ್ಪ ಅಂದ್ರೆ ಸಾರ್ವಭೌಮತೆಗೆ ಏನಪ್ಪ ಅಂದ್ರೆ ಧಕ್ಕೆ ತರಂಗೆ ನಡ್ಕೊಳ್ಳುತ್ತೆ. ನೋಡ್ರಿ ನೀವು ಒಂದು ಉದಾಹರಣೆ ತಗೋಬಹುದು, ಶ್ರೀಲಂಕಾ ಏನ್ ಮಾಡಿದೆ ಅಂದ್ರೆ ತನ್ನಲ್ಲಿರುವಂತ ಹಂಬನ್ಟೋಟಾ ಪೋರ್ಟ್ ಏನಿದೆ ಇದನ್ನೇನ್ ಮಾಡಿದಪ್ಪ ಅಂದ್ರೆ 99 ವರ್ಷಗಳವರೆಗೆ ಏನ್ ಮಾಡಿದೆ ಅಂದ್ರೆ ಲೀಸ್ಗೆ ಕೊಟ್ಟಿದೆ. ಇದು ಕೂಡ ಏನಪ್ಪ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ದ ಒಂದು ಭಾಗ ಆಗಿತ್ತು. ಇದನ್ನೇನ್ ಮಾಡಿದಾರೆ ಅಂದ್ರೆ 99 ವರ್ಷದ ವರೆಗೆ ಲೀಸ್ಗೆ ಕೊಟ್ಟಿದ್ದಾರೆ. ಸೊ ಈ ತರನ ನೋಡ್ರಿ ಚೈನಾ ಏನ್ ಮಾಡುತ್ತಂದ್ರೆ ಯಾವ ದೇಶಗಳ ಒಂದು ಸಾಲವನ್ನ ಕೊಡುತ್ತಲ್ಲ ಆ ದೇಶಗಳನ್ನ ಏನ್ ಮಾಡುತ್ತಂದ್ರೆ ಡೆಪ್ಟ್ ಟ್ರ್ಯಾಪ್ ಅಂದ್ರೆ ಸಾಲವನ್ನ ಮರುಪಾವತಿ ಮಾಡದೇ ಇರೋ ಸ್ಥಿತಿಗೆ ತರುತ್ತೆ. ಹಾಗಾಗಿ ಆ ದೇಶದ ಏನಪ್ಪ ಅಂದ್ರೆ ಸಾರ್ವಭೌಮತೆಗೆ ಧಕ್ಕೆ ತರುತ್ತೆ. ಹಾಗಾಗಿ ಅದರ ವಿರುದ್ಧವಾಗಿ ಅಥವಾ ಅದ್ರ ಕೌಂಟರ್ ಕೊಡೋದಕ್ಕೋಸ್ಕರ ಕೆಲವೊಂದಿಷ್ಟು ದೇಶಗಳ ನೋಡ್ರಿ ಎಕನಾಮಿಕಲ್ ಕಾರಿಡಾರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೂ ಕೂಡ ಏನಪ್ಪಾ ಅಂದ್ರೆ ಅವ್ರ ಹತ್ರ ಹಣ ಇರಲ್ಲ, ಫೈನಾನ್ಸ್ ಇರಲ್ಲ. ಆ ಫೈನಾನ್ಸ್ ಗೆ ಸಹಾಯ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಇಂಡಿಯಾ ಮಿಡಲ್ ಈಸ್ಟ್ ಏನಪ್ಪಾ ಅಂದ್ರೆ ಐರೋಪ್ ಕಾರಿಡಾರ್ ಈಗ ಬಂದಿದೆ. ಅದೇ ತರನಾಗ ಏನಪ್ಪಾ ಅಂದ್ರೆ ಚೈನಾದ ಏನ್ ಎಕ್ಸ್ಪಾನ್ಷನ್ ಪಾಲಿಸೀಸ್ ಇದೆ ಅಂದ್ರೆ ಚೈನಾ ಇನ್ನು ಕೂಡ ನಾನ್ ಬೆಳೆಸ್ತಾ ಹೋಗ್ಬೇಕನ್ನೋ ಪಾಲಿಸೀಸ್ ಇದೆ ಅಲ್ಲ, ಅದ್ರ ಕೌಂಟರ್ ಕೊಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಯನ್ನ ತಂದಿದ್ದಾರೆ. ಇದಾದ್ಮೇಲೆ ನೋಡ್ರಿ ಎರಡನೇ ಜಿಯೋಪೊಲಿಟಿಕಲ್ ಮಹತ್ವ ಅಥವಾ ಸಿಗ್ನಿಫಿಕೆನ್ಸ್ ಇರೋದೇನಪ್ಪ ಅಂದ್ರೆ ಚೈನಾ ಇನ್ಫ್ಲೂಯೆನ್ಸ್ ಏನಿದೆ ಅದು ಅರಬ್ ಪೆನಿನ್ಸುಲಾ ಅಥವಾ ಅರಬ್ ಪ್ರದೇಶಗಳ ಮೇಲೆ ಏನಾಗ್ತಿದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಸೊ ನೋಡ್ರಿ ಯಾವ ತರನಾಗಿ ಜಾಸ್ತಿ ಆಗ್ತಿದೆ ಅಂದ್ರೆ ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತೀನಿ. ಅರಬ್ ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಎರಡು ದೇಶಗಳು ಸೌದಿ ಅರೇಬಿಯಾ ಮತ್ತೆ ಇಲ್ಲಿ ಕಾಣುವಂತ ಇರಾನ್ ಏನಿದೆಯಲ್ಲ ಇವೆರಡು ಕೂಡ ಏನಪ್ಪಾ ಅಂದ್ರೆ ಬದ್ಧ ವೈರಿಗಳು. ಯಾಕಂದ್ರೆ ನೋಡ್ರಿ ಸೌದಿ ಅರೇಬಿಯಾ ಮತ್ತೆ ಇರಾನ್ ಏನಿದೆಯಲ್ಲ ಇವೆರಡು ಏನಪ್ಪಾ ಅಂದ್ರೆ ಬದ್ಧ ವೈರಿಗಳು. ಸೌದಿ ಅರೇಬಿಯಾದಲ್ಲಿ ಇರೋದು ಏನಪ್ಪಾ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಸುನ್ನೀಸ್, ಇರಾನ್ ಅಲ್ಲಿ ಇರೋದು ಶಿಯಾಸ್. ಹಾಗಾಗಿ ಶಿಯಾಸ್ ಮತ್ತೆ ಸುನ್ನಿ ಮಧ್ಯೆ ಏನಪ್ಪಾ ಅಂದ್ರೆ ಕಾನ್ಫ್ಲಿಕ್ಟ್ ಆಗ್ತಿತ್ತು. ಈ ವಿರೋಧಿಗಳು ಏನಿತ್ತಲ್ಲ ಡೈರೆಕ್ಟ್ ಆಗಿ ಯಾವುದೇ ತರನಾಗಿ ಜಗಳವನ್ನ ಆಡ್ತಿಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಯಮನ್ ಮತ್ತೆ ಒಮನ್ ದೇಶಗಳಲ್ಲಿ ಪ್ರಾಕ್ಸಿ ವಾರ್ ಅನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಚೈನಾ ಏನ್ ಮಾಡಿದೆ ಅಂದ್ರೆ ಈ ಸೌದಿ ಅರೇಬಿಯಾ ಮತ್ತೆ ಇರಾನ್ ದೇಶಗಳಿದೆಯಲ್ಲ ಈ ದೇಶಗಳ ಮಧ್ಯೆ ಒಂದು ಒಪ್ಪಂದವನ್ನ ಮಾಡಿದೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಚೈನಾ ಇನ್ಫ್ಲೂಯೆನ್ಸ್ ಏನಿದೆ ಈ ಅರಬ್ ಪ್ರದೇಶಗಳ ಮೇಲೆ ಚೈನಾ ಇನ್ಫ್ಲೂಯೆನ್ಸ್ ಅಥವಾ ಈ ಒಂದು ಹಿಡಿತ ಏನಾಗ್ತಿದೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ತರ ನೋಡ್ರಿ ಸೌದಿ ಅರೇಬಿಯಾ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಇವು ಯಾವಾಗ್ಲೂ ಕೂಡ ಏನಾಗಿತ್ತಪ್ಪ ಅಂದ್ರೆ
ಯುಎಸ್ ಅಥವಾ ಅಮೆರಿಕದ ಒಂದು ಅಲೈನ್ಸ್ ಆಗಿದ್ದು, ಆದ್ರೆ ಇತ್ತೀಚೆಗೆ ಅವೇನಾಗ್ತಿದ್ವು ಅಂದ್ರೆ ಚೈನಾ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದಾವೆ. ಅದನ್ನ ಕೌಂಟರ್ ಮಾಡೋದಕ್ಕೋಸ್ಕರ ನೋಡ್ರಿ ಈ ಒಂದು ಇನಿಷಿಯೇಟಿವ್ಸ್ ನ ಜಾರಿಗೆ ತಂದಿದ್ದಾರೆ. ಮೂರನೇ ಮಹತ್ವ ಇರೋದು ಏನಪ್ಪಾ ಅಂದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಏನಿದೆ, ಈ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ನು ಕೂಡ ಇಲ್ಲಿ ನಾರ್ಮಲೈಸೇಷನ್ ಮಾಡುತ್ತೆ. ಯಾವ ತರನ ಅಂತ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಅಪ್ಪ ಅಂದ್ರೆ ನೋಡ್ರಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾ ಮತ್ತೆ ಇಸ್ರೇಲ್ ಎರಡೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಪ್ರಾಜೆಕ್ಟಿನ ಅಥವಾ ಈ ಒಂದು ಯೋಜನೆಯ ಭಾಗವಾಗಿರೋದ್ರಿಂದ ಎರಡೂ ದೇಶಗಳ ಮಧ್ಯೆ ಏನು ದ್ವೇಷ ಇದೆಯಲ್ಲ ಅದು ಕಡಿಮೆ ಆಗಿ ಎರಡೂ ದೇಶಗಳು ಕೂಡ ಏನಪ್ಪಾ ಅಂದ್ರೆ ಸ್ನೇಹದಿಂದ ಹೆಚ್ಚೆಚ್ಚು ಭಾಗವಹಿಸ್ತವೆ. ಸೊ ನಿಮಗೆ ಗೊತ್ತು ಇಸ್ರೇಲ್ ಕಂಟ್ರೀಸ್ ಜೊತೆಗೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಂಟೈರ್ ಅರಬ್ ವರ್ಲ್ಡ್ ಏನಿದೆಯಲ್ಲ ಅದು ವಿರೋಧವಾಗಿದೆ. ಹಾಗಾಗಿ ನೋಡ್ರಿ ಈ ಒಂದು ಪ್ರಾಜೆಕ್ಟ್ ಇಂದ ಏನಾಗುತ್ತೆ ಅಂದ್ರೆ ಸೌದಿ ಅರೇಬಿಯಾ ಮತ್ತೆ ಇಸ್ರೇಲ್ ಮಧ್ಯೆ ಇರುವಂತಹ ಸಂಬಂಧಗಳು ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ಗೆ ಹೆಚ್ಚಿನ ಸಹಕಾರವೂ ಕೂಡ ಸಿಗುತ್ತೆ. ಸೊ ನೋಡ್ರಿ ಇಲ್ಲಿ ನಾಲ್ಕನೇ ಮಹತ್ವ ಏನಿದೆ ಅಪ್ಪ ಅಂದ್ರೆ ಈ ಸುವೇಶ್ ಕೆನಾಲ್ ಏನಿದೆ ಇಲ್ಲಿ ನೋಡ್ರಿ ಇಲ್ಲಿರುವಂತಹ ಸುವೇಶ್ ಕೆನಾಲ್ ಏನಿದೆಯಲ್ಲ ಇದ್ರ ಮೇಲೆ ಡಿಪೆಂಡೆನ್ಸ್ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ ನಿಮಗೆ ಗೊತ್ತು 2 ವರ್ಷದ ಕೆಳಗೆ ಏನಾಗಿತ್ತಪ್ಪ ಅಂದ್ರೆ ಸುವೇಶ್ ಕೆನಾಲ್ ಅಲ್ಲಿ ಒಂದು ಕಂಟೈನರ್ ಸಿಕ್ಕಿತ್ತು, ಎವರ್ ಗ್ರೀನ್ ಕಂಟೈನರ್ ಅಂತ ಏನಾಗಿತ್ತಂತಂದ್ರೆ ಈ ಕಂಟೈನರ್ ಸಿಲ್ಕ್ ಹಾಕೊಂಡಿತ್ತು. ಇದರಿಂದ ನೋಡ್ರಿ ಪ್ರತಿದಿನ ಜಗತ್ತಿನ ಒಂದು ಆರ್ಥಿಕತೆಗೆ ಎಷ್ಟು ಲಾಸ್ ಆಗಿತ್ತಪ್ಪ ಅಂದ್ರೆ $10 ಬಿಲಿಯನ್ ಅಷ್ಟು ಏನಪ್ಪಾ ಅಂದ್ರೆ ಲಾಸ್ ಆಗ್ತಾ ಇತ್ತು. ಯಾಕಂದ್ರೆ ನೋಡ್ರಿ ಸುವೇಜ್ ಕೆನಾಲ್ ಅಲ್ಲಿ ಹೆಚ್ಚಿನ ಟ್ರಾಫಿಕ್ ಇರೋದ್ರಿಂದ ನಾವೇನಾದ್ರೂ ಐರೋಪ್ಯ ದೇಶಗಳಿಗೆ ಏನಪ್ಪಾ ಅಂದ್ರೆ ಏನಾದ್ರೂ ಒಂದು ಶಿಪ್ಮೆಂಟ್ಸ್ ಅನ್ನ ಅಥವಾ ಗೂಡ್ಸ್ ಅನ್ನ ಕಳಿಸಬೇಕಾದ್ರೆ ಈಗ ಏನಾಗುತ್ತೆ ಅಂದ್ರೆ ನೋಡ್ರಿ ಇಲ್ಲಿಂದ ಬಂದು ಗಲ್ಫ್ ಆಫ್ ಅಡೆನ್ ಮತ್ತೆ ಸ್ಟೇಟ್ ಆಫ್ ಬಾಬುಲ್ ಮಣಹಬ್ ಮೂಲಕ ಹಾಸಿ ಏನಪ್ಪಾ ಅಂದ್ರೆ ರೆಡ್ ಶೀ ಮೂಲಕ ಇದೇನಾಗುತ್ತೆ ಅಂದ್ರೆ ಈ ಒಂದು ಸುವೇಶ್ ಕೆನಾಲ್ ಅನ್ನ ತಲುಪಿ ಸುವೇಶ್ ಕೆನಾಲ್ ಇಂದ ಏನಾಗುತ್ತಪ್ಪ ಅಂದ್ರೆ ಮುಂದೆ ಹೋಗುತ್ತೆ. ಹಾಗಾಗಿ ನೋಡ್ರಿ ಸುವೇಶ್ ಕೆನಾಲ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಅಂದುಕೊಂಡ ಟೈಮಿಗೆ ಏನಾಗುತ್ತಪ್ಪ ಅಂದ್ರೆ ಶಿಪ್ಮೆಂಟ್ ಅನ್ನ ಕಳ್ಸಕ್ಕಾಗಲ್ಲ. ಸೊ ನೋಡ್ರಿ 2 ವರ್ಷದ ಕೆಳಗಡೆ ಏನಪ್ಪ ಅಂದ್ರೆ ಎವರ್ ಗ್ರೀನ್ ಕಂಟೈನರ್ ಸಿಕ್ಕು, ಅದೊಂದು 15 ದಿನ ಟೈಮ್ ತೆಗೆದುಕೊಂಡಿದ್ದಕ್ಕೆ ಏನಪ್ಪ ಅಂದ್ರೆ ಪ್ರತಿ ದಿನ ನಮಗೆ ಏನಪ್ಪ ಅಂದ್ರೆ ಈ ಸುವೇಶ್ ಕೆನಾಲ್ ಬ್ಲಾಕ್ ಆಗಿರೋದ್ರಿಂದ ಎಷ್ಟು ಲಾಸ್ ಆಗ್ತಿತ್ತು ಅಂದ್ರೆ ಜಗತ್ತಿನ ಆರ್ಥಿಕತೆಗೆ $10 ಬಿಲಿಯನ್ ಅಷ್ಟು ಏನಪ್ಪ ಅಂದ್ರೆ ಲಾಸ್ ಆಗ್ತಿತ್ತು. ಹಾಗಾಗಿ ಈ ಸುವೇಶ್ ಕೆನಾಲ್ ಅಲ್ಲಿ ಡಾಮಿನೆನ್ಸ್ ಅನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ ಈ ಒಂದು ಕಾರಿಡಾರ್ ಸಹಾಯ ಮಾಡುತ್ತೆ. ಅದೇ ತರ ನೋಡ್ರಿ ಚೈನಾ ಏನ್ ಮಾಡಿದೆ ಅಂದ್ರೆ ಈ ಒಂದು ಗಲ್ಫ್ ಆಫ್ ಅಡೆನ್ ಏನಿದೆ ಅಲ್ಲಿ ಮತ್ತೆ ಸ್ಟ್ರೇಟ್ ಆಫ್ ಬಾಬುಲ್ ಮಣಹಬ್ ಇಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಮಿಲಿಟರೈಸೇಷನ್ ಅನ್ನ ಮಾಡಿದೆ. ಅಂದ್ರೆ ಜಿಬೂಟಿ ಅನ್ನೋ ದೇಶದಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ತನ್ನ ನೇವಲ್ ಬೇಸಸ್ ಅನ್ನ ತೆಗೆದುಕೊಂಡಿದೆ. ಹಾಗಾಗಿ ಇಲ್ಲಿ ನಮ್ಮ ಟ್ರಾನ್ಸ್ಶಿಪ್ಮೆಂಟ್ ಹೋಗ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಟೈಮ್ ಕಷ್ಟ ಆಗುತ್ತೆ. ಅದನ್ನ ತಪ್ಪಿಸೋದಕ್ಕೋಸ್ಕರ ನಾವ್ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಈ ಒಂದು ಇನಿಷಿಯೇಟಿವ್ಸ್ ನ ತೆಗೆದುಕೊಂಡಿದ್ದೀವಿ. ಅದೇ ತರ ನೋಡ್ರಿ ಇಲ್ಲಿ ಇನ್ನೊಂದು ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನಪ್ಪ ಅಂದ್ರೆ ನಮ್ಮ ಒಂದು ಎಕ್ಸ್ಪಾನ್ಷನ್ ಏನಿದೆ ಅಂದ್ರೆ G20 ದೇಶಗಳು ತೆಗೆದುಕೊಂಡಿರುವಂತಹ ಈ ಒಂದು ಎಕ್ಸ್ಪಾನ್ಷನ್ಸ್ ಏನಿದೆಲ್ಲ ಇದು ಪ್ಯೂರ್ಲಿ ಏನಾಗಿದೆಪ್ಪ ಅಂದ್ರೆ ಎಕನಾಮಿಕಲ್ ಎಕ್ಸ್ಪಾನ್ಷನ್ ಆಗಿದೆ. ಅಂದ್ರೆ ಆರ್ಥಿಕವಾಗಿ ನಾವ್ ಇಲ್ಲೇನ್ ಮಾಡ್ತಿದ್ವಿ ಅಂದ್ರೆ ನೋಡ್ತಾ ಇದೀವಿ. ಇದು ಮುಂದೆ ನೋಡ್ರಿ ಆರ್ಥಿಕ ದೃಷ್ಟಿಕೋನ ಇರೋದ್ ಏನಾಗುತ್ತಪ್ಪ ಅಂದ್ರೆ ಪೊಲಿಟಿಕಲ್ ಅಂದ್ರೆ ರಾಜಕೀಯಕ್ಕೆ ತಿರುಗುತ್ತೆ. ಇದರಿಂದ ಏನಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಆದಂತಹ ವ್ಲಾದಿಮಿರ್ ಪುಟಿನ್ ಇರ್ಬೋದು, ಚೈನಾದ ಪ್ರೆಸಿಡೆಂಟ್ ಆದಂತಹ ಜಿಪಿಂಗ್ ಅವರು ಮಾಡ್ತಿರುವಂತಹ ಎಕ್ಸ್ಪಾನ್ಷನ್ ಪಾಲಿಸಿ ವಿರುದ್ಧವಾಗಿದೆ ಏನಾಗುತ್ತೆ ಅಂದ್ರೆ ಕೆಲಸವನ್ನ ಮಾಡುತ್ತೆ. ಇಲ್ಲಿವರೆಗೂ ನೋಡ್ರಿ ಜಿಯೋ ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್ ನೋಡಿದ್ವಲ್ಲ, ಈಗ ಜಿಯೋ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಅನ್ನ ನೋಡ್ತಾ ಹೋಗೋಣ. ಜಾಗತಿಕ ಆರ್ಥಿಕವಾಗಿ ಅಥವಾ ಆರ್ಥಿಕವಾಗಿ ಯಾವ ತರನಾಗಿ ಇದು ಮಹತ್ವವನ್ನ ಕೊಡ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ ಫಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಟ್ರೇಡ್ ಅಂಡ್ ಎಂಪ್ಲಾಯ್ಮೆಂಟ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ವ್ಯಾಪಾರ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಉದ್ಯೋಗಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಉದ್ಯೋಗಗಳಿರುವಂತ ಅವಕಾಶಗಳು ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ತರನಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನೋಡ್ರಿ ಈ ವ್ಯಾಪಾರ ಜಾಸ್ತಿ ಆದಂಗೆ ಏನಾಗುತ್ತೆ ಅಂದ್ರೆ ಸಿದ್ಧಪಡಿಸಿದ ಉಡುಪುಗಳು ಏನಿದೆ ಅಥವಾ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಏನಿದೆಲ್ಲ ಈ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ ಹೆಚ್ಚು ಹೆಚ್ಚು ಏನ್ ಮಾಡ್ಬೋದಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡಬಹುದು. ಇದ್ರ ಜೊತೆಗೆ ನೋಡ್ರಿ ಈ ಮ್ಯಾನುಫ್ಯಾಕ್ಚರ್ ಸಿದ್ಧಪಡಿಸಿದ ಉಡುಪುಗಳ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಕ್ಲೀನ್ ಎನರ್ಜಿ ಫೆಸಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ನಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲೀನ್ ಎನರ್ಜಿ ಆದಾಗ ನೋಡ್ರಿ ಅಲ್ಲಿರುವಂತ ಅದಕ್ಕಿರುವಂತ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ನಾವೇನ್ ಮಾಡ್ಬೋದು ಅಂದ್ರೆ ಕ್ಲೀನ್ ಎನರ್ಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಹಣವನ್ನ ನಾವಿಲ್ಲೇನ್ ಮಾಡ್ಬೋದಪ್ಪ ಅಂದ್ರೆ ಉಳಿಸಬಹುದಾಗಿದೆ. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಎಕನಾಮಿಕಲ್ ಕೋಹೆಷನ್ಸ್ ಆಗುತ್ತೆ. ಅಂದ್ರೆ ನೋಡ್ರಿ ಒಂದಕ್ಕೊಂದು ಫಸ್ಟ್ ನಾವು ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಅದ್ರ ಜೊತೆ ಕ್ಲೀನ್ ಎನರ್ಜಿ ಕಡೆ ಗಮನವನ್ನ ಹರಿಸ್ತೀವಿ, ಅದರಿಂದ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಹಣ ಉಳಿಯುತ್ತೆ. ಇದರಿಂದ ನಮ್ಮ ಆರ್ಥಿಕತೆಯಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚು ಹಣ ಏನಾಗುತ್ತೆ ಅಂದ್ರೆ ಸರ್ಕ್ಯುಲೇಷನ್ಸ್ ಆಗುತ್ತೆ. ಇದರಿಂದ ನೋಡ್ರಿ ಮತ್ತೆ ಇನ್ನೂ ಒಂದಿಷ್ಟು ಏನಪ್ಪಾ ಅಂದ್ರೆ ಜಾಬ್ಸ್ ಏನಿರುತ್ತೆ ಅಥವಾ ಉದ್ಯೋಗಗಳು ಏನಿರುತ್ತಲ್ಲ ಈ ಉದ್ಯೋಗಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನೋಡ್ರಿ ಈ ಒಂದು ಇಂಟಿಗ್ರೇಷನ್ಸ್ ಆಗುತ್ತೆ. ಅಂದ್ರೆ ಏಷ್ಯಾ ಯುರೋಪ್ ದೇಶಗಳ ಮಧ್ಯೆ ಏನಪ್ಪಾ ಅಂದ್ರೆ ಒಂದು ಇಂಟಿಗ್ರೇಷನ್ ಅಥವಾ ಸಮಗ್ರತೆ ಏರ್ಪಡುತ್ತೆ. ಅಂದ್ರೆ ಯಾವ ತರನಾಗಿ ನಾವಿಲ್ಲಿ ವ್ಯಾಪಾರ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ನೋಡ್ರಿ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನ ಇದು ನಮ್ಗೆ ತೋರಿಸ್ತಾ ಇದೆ. ಇದ್ರ ಜೊತೆಗೆ ನೋಡ್ರಿ ಈ ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅಂದ್ರೆ ನೋಡ್ರಿ ಇಲ್ಲಿ ರೈಲ್ ಮತ್ತೆ
ಸಮುದ್ರದ ರೂಟ್ ಇರೋದ್ರಿಂದ ಏನು ಮೂಲ ಸೌಕರ್ಯಗಳು ಬೇಕಲ್ಲ ಆ ಮೂಲ ಸೌಕರ್ಯಗಳು ಕೂಡ ಅಭಿವೃದ್ಧಿ ಆಗುತ್ತೆ. ಕೆಲವೊಂದಿಷ್ಟು ಲೋವರ್ ಮತ್ತೆ ಮಿಡಲ್ ಇನ್ಕಮ್ ದೇಶಗಳಲ್ಲಿ ನೋಡ್ರಿ ಏನು ಮೂಲ ಸೌಕರ್ಯಗಳಿಲ್ಲ. ಕೆಳ ಮತ್ತೆ ಮಧ್ಯಮ ಹಂತದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಏನು ಈ ಒಂದು ಮೂಲ ಸೌಕರ್ಯಗಳಿಲ್ಲ, ಆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೂ ಕೂಡ ಇದೇನಪ್ಪ ಅಂದ್ರೆ ಸಹಾಯ ಮಾಡುತ್ತೆ. ಜೊತೆಗೆ ನೋಡ್ರಿ ಈ ಕಾರಿಡಾರ್ ಏನಪ್ಪ ಅಂದ್ರೆ ಕೇವಲ ಸಮುದ್ರದ ಲಿಂಕ್ ಆಗಿಲ್ಲ, ಬದಲಾಗಿ ರೈಲ್ವೆ ಲಿಂಕ್ ಆಗಿಲ್ಲ, ಇಲ್ಲಿ ಸಮುದ್ರ ಮತ್ತೆ ರೈಲ್ವೆ ಲಿಂಕ್ ಆಗಿರೋದ್ರಿಂದ ಈ ರೈಲ್ ಲಿಂಕ್ ಅಲ್ಲಿ ನೋಡ್ರಿ ನಾವು ಕೆಲವೊಂದಿಷ್ಟು ಏನ್ ಮಾಡ್ತೀವಿ ಅಂದ್ರೆ ಈ ರೈಲ್ ಲಿಂಕ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಲಿಂಕ್ ಅನ್ನ ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ರೈಲ್ವೆ ಟ್ರ್ಯಾಕ್ ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಸಿಟಿ ಕೇಬಲ್ ಏನಿರುತ್ತಲ್ಲ ಅದನ್ನ ಹಾಕ್ತಾ ಹೋಗ್ತೀವಿ. ಇದ್ರ ಜೊತೆಗೆ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಹೈಡ್ರೋಜನ್ ಪೈಪ್ ಲೈನ್ ಅನ್ನ ಹಾಕ್ತೀವಿ. ಆಮೇಲೆ ಏನಪ್ಪ ಅಂದ್ರೆ ಹೈ ಸ್ಪೀಡ್ ಡಾಟಾ ಕೇಬಲ್ ಏನಿರುತ್ತಲ್ಲ ಆ ಡಾಟಾ ಕೇಬಲ್ ಅನ್ನು ಕೂಡ ಏನಪ್ಪ ಅಂದ್ರೆ ಈ ಒಂದು ರೈಲ್ವೆ ಟ್ರ್ಯಾಕ್ ಜೊತೆ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಲೇಡ್ ಡೌನ್ ಮಾಡ್ತೀವಿ. ಇದರಿಂದ ನೋಡ್ರಿ ಏನಾಗುತ್ತೆ ಅಂದ್ರೆ ಇಂಟ್ರಾ ರೀಜನಲ್ ಅಂದ್ರೆ ಈಗ ಬೇರೆ ಬೇರೆ ಪ್ರದೇಶಗಳ ಮಧ್ಯೆ ಇರುವಂತ ಕನೆಕ್ಟಿವಿಟಿ ಏನಿದೆ ಈ ಕನೆಕ್ಟಿವಿಟಿನೂ ಜಾಸ್ತಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿರುವಂತ ವ್ಯಾಪಾರನು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರಿಂದ ನೋಡ್ರಿ ನಮ್ಗೆ ಎಕನಾಮಿಕ್ ಪ್ರಾಸ್ಪೆರಿಟಿ ಏನಿದೆ ಆರ್ಥಿಕವಾಗಿನೂ ಲಾಭ ಆಗುತ್ತೆ. ಜೊತೆ ಜೊತೆಗೆ ನೋಡ್ರಿ ಕನೆಕ್ಟಿವಿಟಿನೂ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ವ್ಯಾಪಾರದ ಜೊತೆಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಒಂದು ಯೋಜನೆ ಮೂಲಕ ನೋಡ್ರಿ ಭಾರತಕ್ಕಿರುವಂತ ಸಿಗ್ನಿಫಿಕೆನ್ಸ್ ಏನು, ಭಾರತಕ್ಕಿರುವಂತ ಮಹತ್ವವೇನು ಅಂದ್ರೆ ಈ ಒಂದು ಯೋಜನೆಯಿಂದ ನೋಡ್ರಿ IMEC ಇಂದ ಏನಪ್ಪ ಅಂದ್ರೆ ಭಾರತಕ್ಕಾಗುವಂತ ಮಹತ್ವವೇನು, ಭಾರತಕ್ಕಿರುವಂತ ಸಿಗ್ನಿಫಿಕೆನ್ಸ್ ಏನಂತಂದ್ರೆ ಫಸ್ಟ್ ಮಹತ್ವ ನೋಡ್ರಿ ಇದೇನ್ ಮಾಡತ್ತಂದ್ರೆ ಅರೇಬಿಯನ್ ಫೈನಾನ್ಸಿಯಲ್ ಜೊತೆಗೆ ನಾವೇನಪ್ಪ ಅಂದ್ರೆ ತುಂಬಾ ತಂತ್ರಗಾರಿಕೆಯಿಂದ ಎಂಗೇಜ್ಮೆಂಟ್ ಆಗ್ತೀವಿ. ಈಗ ನೋಡ್ರಿ ಅರಬ್ ದೇಶಗಳ ಜೊತೆಗೆ ನಮ್ಮ ಏನ್ ಎಂಗೇಜ್ಮೆಂಟ್ ಇದೆ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇದೆಯಲ್ಲ, ಇದನ್ನು ಮುಂಬರುವ ದೇಶಗಳಲ್ಲಿ ಏನಾಗುತ್ತೆ ಮುಂಬರುವ ದಿನಗಳಲ್ಲಿ ತಂತ್ರಗಾರಿಕೆಯಿಂದ ಕೂಡಿರುತ್ತದೆ. ಇಲ್ಲಿ ನೋಡ್ರಿ ಭಾರತ ಸರ್ಕಾರಕ್ಕೆ ಏನಾಗುತ್ತೆ ಅಂದ್ರೆ ಅರಬ್ ಪೆನಿನ್ಸುಲ ಏನಿದೆ ಅರಬ್ ದೇಶಗಳ ಜೊತೆಗೆ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಾಗಿ ಏನಪ್ಪ ಅಂದ್ರೆ ಭಾಗವಹಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವಕಾಶ ಸಿಗುತ್ತೆ. ಸೊ ಈ ಅವಕಾಶವನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು ಅಂದ್ರೆ ಭಾರತ ಮತ್ತೆ ಅರಬ್ ದೇಶಗಳ ಮಧ್ಯೆ ಏನಪ್ಪ ಅಂದ್ರೆ ಒಂದು ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡಬಹುದು. ಜೊತೆಗೆ ನೋಡ್ರಿ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದ್ರೆ ಭಾರತ ಏನಾಗುತ್ತೆ ಅಂದ್ರೆ ಈ ಒಂದು ರೀಜನಲ್ ಡೆವಲಪ್ಮೆಂಟ್ ಏನಿದೆ ಅಂದ್ರೆ ಈ ಒಂದು ಪ್ರಾದೇಶಿಕ ಅಭಿವೃದ್ಧಿಗೆ ಏನಾಗುತ್ತೆ ಅಂದ್ರೆ ಡ್ರೈವರ್ ಸೀಟ್ ಅಲ್ಲಿ ಕೊಡುತ್ತೆ. ಅಂದ್ರೆ ಇದು ಮುಂದೆ ನಾಯಕತ್ವದ ಗುಣವನ್ನ ಬಳಸ್ಕೊಂಡು ಏನಪ್ಪ ಅಂದ್ರೆ ಪ್ರಾದೇಶಿಕ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನ ಕೊಡುತ್ತೆ. ಸೊ ಎರಡನೇ ಮಹತ್ವ ಏನಿದೆ ಅಂದ್ರೆ ಒಂದು ನೋಡ್ರಿ ನಾವು ಅರಬ್ ದೇಶಗಳ ಜೊತೆಗೆ ಎಂಗೇಜ್ಮೆಂಟ್ ಆಗ್ಬಹುದು. ಇನ್ನೊಂದೇನಪ್ಪ ಅಂದ್ರೆ ಎರಡನೇ ಮಹತ್ವ ನೋಡ್ರಿ ಪಾಕಿಸ್ತಾನದ ಒಂದು ಡಾಮಿನೆನ್ಸ್ ಏನಿದೆಲ್ಲ ಆ ಡಾಮಿನೆನ್ಸ್ ಅನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಬ್ರೇಕ್ ಮಾಡಬಹುದು. ಯಾವ ತರನಾಗಿ ಡಾಮಿನೇಷನ್ಸ್ ನ ಬ್ರೇಕ್ ಮಾಡಬಹುದು ಅಂದ್ರೆ ನೋಡ್ರಿ ನಾವು ಈಗ ಪಾಕಿಸ್ತಾನ ಏನ್ ಮೊನೋಪೊಲಿನ ಮಾಡ್ತಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಲ್ಯಾಂಡ್ ಲಾಕ್ ಕಂಟ್ರೀಸ್ ಆದಂತ ಅಫ್ಘಾನಿಸ್ತಾನ್ ಇರ್ಬೋದು, ಬೇರೆ ದೇಶಗಳಿಗೆ ನಮಗೆ ಕನೆಕ್ಟಿವಿಟಿ ಬೇಕಂದ್ರೆ ನಾವೇನ್ ಮಾಡಬಹುದು ಅಂದ್ರೆ ಈ ಪಾಕಿಸ್ತಾನದ ಮೂಲಕ ಆಕ್ಸೆಸ್ ಮಾಡ್ಬೇಕಲ್ಲ, ಆ ಮೊನೋಪೊಲಿನ ಅಥವಾ ಆ ಒಂದು ಏನ್ ನಾವು ಏಕಸ್ವಾಮ್ಯತೆ ಇದೆಯಲ್ಲ ಅದನ್ನ ಬ್ರೇಕ್ ಮಾಡಬಹುದು. ಸೊ ನೋಡ್ರಿ 1990 ಕೂಡ ನಾವೇನ್ ಮಾಡ್ತಿದೀವಿ ಅಂದ್ರೆ ಪಾಕಿಸ್ತಾನದ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೋತಿದ್ವಿ ಅಥವಾ ಪಾಕಿಸ್ತಾನಕ್ಕೆ ನಾವೇನಪ್ಪ ಅಂದ್ರೆ ಕೋಆಪರೇಷನ್ಸ್ ಅಂದ್ರೆ ಸಹಕಾರವನ್ನ ಕೇಳ್ತಿದ್ವಿ. ನೀವು ನಮಗೆ ಸಹಕಾರವನ್ನ ಕೊಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ದೇಶಗಳ ಕನೆಕ್ಟಿವಿಟಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕಂತ ಹೇಳ್ತಿದ್ವಿ. ಆದ್ರೆ ನೋಡ್ರಿ ಪಾಕಿಸ್ತಾನ ಏನಪ್ಪ ಅಂದ್ರೆ 1990 ನಮ್ಗೆ ಏನ್ ಮಾಡ್ತಾ ಇಲ್ಲ ಅಂದ್ರೆ ಸಹಕಾರವನ್ನ ಕೊಡ್ತಾ ಇಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಆದಂತ ಅಫ್ಘಾನಿಸ್ತಾನ್ ಇರ್ಬೋದು, ಆಮೇಲೆ ಇರಾನ್ ಇರ್ಬೋದು, ಈ ದೇಶಗಳ ಕನೆಕ್ಟಿವಿಟಿಗೆ ಏನಪ್ಪ ಅಂದ್ರೆ ಇದು ಸಹಾಯ ಮಾಡುತ್ತೆ. ಸಾರಿ, ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಆದಂತ ನೋಡ್ರಿ ಅಫ್ಘಾನಿಸ್ತಾನ್ ಇರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ಸೆಂಟ್ರಲ್ ಏಷ್ಯಾ ಏನಿದೆ ಈ ಸೆಂಟ್ರಲ್ ಏಷ್ಯಾದ ಪ್ರದೇಶಗಳಿಗೆ ಕನೆಕ್ಟಿವಿಟಿ ಮಾಡಕ್ಕೆ ಏನಪ್ಪ ಅಂದ್ರೆ ಈ ಒಂದು ಕಾರಿಡಾರ್ ಸಹಾಯ ಮಾಡುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಪಾಕಿಸ್ತಾನದ ಡಾಮಿನೆನ್ಸ್ ಏನಿದೆಯಲ್ಲ ಈ ಪಾಕಿಸ್ತಾನದ ಡಾಮಿನೆನ್ಸ್ ಅನ್ನು ಕೂಡ ಇದೇನ್ ಮಾಡುತ್ತೆ ಅಂದ್ರೆ ಕಡಿಮೆ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ನೋಡ್ರಿ ನಾವು 1990 ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಗೆ ಅವರು ಆಕ್ಸೆಸ್ ಅನ್ನ ಕೊಡ್ತಾ ಇಲ್ಲ. ಅದೇ ತರ ನೋಡ್ರಿ ಇದೇನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಚಬಹಾರ್ ಪೋರ್ಟ್ ಮೇಲಿರುವಂತ ಒಂದು ಪ್ರೆಷರ್ ಏನಿದೆಯಲ್ಲ ಅದನ್ನು ಕೂಡ ಕಡಿಮೆ ಮಾಡಬಹುದು. ನಾವೀಗ ಏನ್ ಮಾಡ್ತಿದ್ವಿ ಅಂದ್ರೆ ಚಬಹಾರ್ ಪೋರ್ಟ್ ನಲ್ಲಿ ಏನ್ ಮಾಡ್ತಿದ್ವಿಪ್ಪ ಅಂದ್ರೆ ಈ ಚಬಹಾರ್ ಪೋರ್ಟ್ ಮೂಲಕ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಈಗ ಕನೆಕ್ಟಿವಿಟಿನ ಮಾಡ್ತಿದ್ವಿ. ಎಸ್ಪೆಷಲಿ ಏನಪ್ಪ ಅಂದ್ರೆ ಸೆಂಟ್ರಲ್ ಏಷ್ಯಾ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ಜೊತೆಗೆ ಏನಪ್ಪ ಅಂದ್ರೆ ರಷ್ಯಾ ಕನೆಕ್ಟಿವಿಟಿ ಮಾಡಕ್ ನಾವು ಚಬಹಾರ್ ಪೋರ್ಟ್ ಅನ್ನ ಯೂಸ್ ಮಾಡ್ಕೊಂಡಿದ್ವಿ. ಆ ಒಂದು ಡಿಪೆಂಡೆನ್ಸಿ ಕೂಡ ಕಮ್ಮಿ ಮಾಡಬಹುದು. ಜೊತೆಗೆ ನೋಡ್ರಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ ಆ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮೇಲೆ ನಾವು ನಿರ್ಭರತೆ ಆಗೋದು ಕೂಡ ಕಮ್ಮಿ ಆಗುತ್ತೆ. ನೋಡ್ರಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನ್ ಮಾಡುತ್ತಪ್ಪ ಅಂದ್ರೆ ಭಾರತದ ಮುಂಬೈನ ಏನ್ ಮಾಡುತ್ತಪ್ಪ ಅಂದ್ರೆ ರಷ್ಯಾದ ಸೆಂಟ್ರ್ ಪೀಟರ್ಸ್ ಬಗ್ಗೆ ಕನೆಕ್ಟ್ ಮಾಡುತ್ತೆ. ನೋಡ್ರಿ ಯಾವ ತರನಾಗಿ ಇದು ಸೆಂಟ್ ಪೀಟರ್ಸ್ ಬಗ್ಗೆ ಕನೆಕ್ಟ್ ಮಾಡುತ್ತಂತಂದ್ರೆ ಈ ಫಸ್ಟ್ ಮುಂಬೈಯಿಂದ ಏನಪ್ಪ ಅಂದ್ರೆ ಇರಾನಿನ ಚಬಹಾರ್ ಪೋರ್ಟಿಗೆ, ಆ ಇರಾನಿನ ಚಬಹಾರ್ ಪೋರ್ಟಿನಿಂದ ಏನಪ್ಪ ಅಂದ್ರೆ ಇರಾನಿನ ಇನ್ನೊಂದು ಅಂಡಿಗೆ ಹೋಗಿ ಅಲ್ಲಿಂದ ಏನಂದ್ರೆ ಈ ಒಂದು ಸೆಂಟ್ರಲ್ ಏಷ್ಯಾದ ಮೂಲಕ ಏನಪ್ಪ ಅಂದ್ರೆ ಸೆಂಟ್ ಪೀಟರ್ಸ್ ಬಗ್ಗೆ ಕನೆಕ್ಟ್ ಮಾಡುವಂತ ಯೋಜನೆ ಆಗಿತ್ತು. ಇದ್ರ ಮೇಲೆ ನಮ್ಮ ನಿರ್ಭರತೆ ಏನಿದೆ ಅಥವಾ ಇದ್ರ ಮೇಲೆ ನಮ್ಮ ಡಿಪೆಂಡೆನ್ಸಿ ಏನಿದೆಲ್ಲ ಈ ಅವಲಂಬತೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ.
ಈಗ ನೋಡ್ರಿ ಐದನೇ ನಾಲ್ಕನೇ ಸಿಗ್ನಿಫಿಕೆನ್ಸ್ ಏನಿದೆ ಅಂದ್ರೆ ನಾವೇನಾಗಬಹುದು ಅಂದ್ರೆ ಮುಂಬರುವ ದಿನಗಳಲ್ಲಿ ನೋಡ್ರಿ ಟ್ರಾನ್ಸ್ ಆಫ್ರಿಕನ್ ಕಾರಿಡಾರ್ ಏನಿದೆ, ಈಗ ಟ್ರಾನ್ಸ್ ಏಷ್ಯಾ ಆಯ್ತಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಟ್ರಾನ್ಸ್ ಆಫ್ರಿಕನ್ ಕಾರಿಡಾರ್ ಕೂಡ ಜಾಯ್ನ್ ಆಗ್ಬಹುದು. ಸೊ ನೋಡ್ರಿ ಟ್ರಾನ್ಸ್ ಆಫ್ರಿಕನ್ ಕಾರಿಡಾರ್ ಯಾವ ತರನಾಗಿರುತ್ತೆ ಅಂದ್ರೆ ನೋಡ್ರಿ ಇಲ್ಲೇನಪ್ಪ ಅಂದ್ರೆ US ಮತ್ತೆ ಯುರೋಪಿಯನ್ ಪ್ಲಾನ್ ಮಾಡ್ತಾ ಇದೆ ಒಂದು ಟ್ರಾನ್ಸ್ ಆಫ್ರಿಕನ್ ಕಾರಿಡಾರ್ ಮಾಡೋಣ ಅಂತ ಹೇಳಿ. ಇದು ಯಾವ ದೇಶಕ್ಕೆ ಕನೆಕ್ಟ್ ಆಗುತ್ತೆ ಅಂದ್ರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇರಬಹುದು, ಜೊತೆಗೆ ಏನಪ್ಪ ಅಂದ್ರೆ ಜಾಂಬಿಯಾ ದೇಶಗಳಿಗೆ ಇದು ಕನೆಕ್ಟ್ ಏನ ಮಾಡುತ್ತೆ. ಅಲ್ಲೂ ಕೂಡ ನಾವೇನಪ್ಪ ಅಂದ್ರೆ ಪಾರ್ಟಿಸಿಪೇಟ್ ಮಾಡಕ್ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಅದೇ ತರ ನೋಡ್ರಿ ಇಲ್ಲಿ ನಮ್ಮ ಟ್ರೇಡ್ ಕಾಂಪಿಟೇಟಿವ್ನೆಸ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ, ಅಂದ್ರೆ ನಮ್ಮ ವ್ಯಾಪಾರ ಸ್ಪರ್ಧಾತ್ಮಕತೆನೂ ಕೂಡ ಜಾಸ್ತಿ ಆಗುತ್ತೆ. ಯುಎಸ್ ನ ಒಂದು ಅನಾಲಿಸಿಸ್ ಪ್ರಕಾರ ಅಥವಾ ಒಂದು ರಿಪೋರ್ಟ್ ನ ಪ್ರಕಾರ ನೋಡ್ರಿ ಭಾರತ ಮತ್ತೆ ಐರೋಪ್ಯ ದೇಶಗಳ ಮಧ್ಯೆ ಒಂದು ವ್ಯಾಪಾರ ಇದೆಯಲ್ಲ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಅದು ಎಷ್ಟು ವೇಗವಾಗಿ ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ರಿ ಈಗಿರುವ ವೇಗಕ್ಕಿಂತ ಏನಪ್ಪ ಅಂದ್ರೆ 40% ಹೆಚ್ಚು ವೇಗವಾಗಿ ಏನಾಗುತ್ತೆ ಅಂದ್ರೆ ಭಾರತ ಮತ್ತೆ ಐರೋಪ್ಯ ದೇಶಗಳ ಮಧ್ಯೆ ಏನಾಗುತ್ತೆ ಅಂದ್ರೆ ಈ ಒಂದು ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಅಂದ್ರೆ ನೋಡ್ರಿ ಈಗ ನಾವು ಒಂದು ಟ್ರಾನ್ಸ್ಶಿಪ್ಮೆಂಟ್ ಅನ್ನ ಕಳಿಸಿದ್ವಿ, ಶಿಪ್ಮೆಂಟ್ ಅನ್ನ ಕಳಿಸಿದ್ವಿ ಅಂದ್ರೆ ಅದೇನು ದಿನಗಳನ್ನ ತೆಗೆದುಕೊಳ್ಳುತ್ತಲ್ಲ ಆ ದಿನಗಳನ್ನ ಏನಾಗುತ್ತಪ್ಪ ಅಂದ್ರೆ 40% ಕಡಿಮೆ ದಿನಗಳಲ್ಲಿ ಈ ಒಂದು ಕಾರಿಡಾರ್ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಐರೋಪ್ಯ ದೇಶಗಳಿಗೆ ಕಳಿಸಬಹುದು. ಸೊ ನೋಡ್ರಿ ಇದನ್ನ ಅಡ್ವಾಂಟೇಜಸ್ ಏನಪ್ಪ ಅಂದ್ರೆ ಈ ಒಂದು ಬೆಲೆಗಳೇನಿದೆ ಅಂದ್ರೆ ಶಿಪ್ಮೆಂಟ್ ನ ಪ್ರೈಸಸ್ ಏನಿರುತ್ತಲ್ಲ ಇದು ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಮತ್ತೆ ಐರೋಪ್ಯ ದೇಶಗಳ ಮಧ್ಯೆ ಒಂದು ಟ್ರೇಡ್ ಅಪಾರ್ಚುನಿಟಿ ಅಥವಾ ವ್ಯಾಪಾರನೂ ಕೂಡ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೋಡ್ರಿ ಮಾರ್ಕೆಟ್ ಅಲ್ಲಿ ಯಾವಾಗ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತಲ್ಲ ಅಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗೇ ಆಗುತ್ತೆ. ಹಾಗಾದ್ರೆ ಈ ಒಂದು ಯೋಜನೆಗಿರುವಂತಹ ಸಮಸ್ಯೆಗಳು ಏನು ಅಂತ ನಾವು ನೋಡ್ತಾ ಹೋಗೋಣ. ನೋಡ್ರಿ ಒಂದೊಂದೇ ಸಮಸ್ಯೆಗಳನ್ನ ನಾನು ಇಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಸಮಸ್ಯೆ ಏನಪ್ಪ ಅಂದ್ರೆ ಈ MOU ಏನಿದೆ, ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಲ್ಲ ಇದು ನಾನ್ ಬೈಂಡಿಂಗ್ ಆಗಿದೆ. ನೋಡ್ರಿ ಇದೇನಪ್ಪ ಅಂದ್ರೆ ಈ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಏನ್ ಮಾಡ್ಕೊಂಡಿದ್ದಾರಲ್ಲ ಇಲ್ಲಿ ಯಾವುದೇ ತರನಾಗಿ ಏನ್ ಮಾಡ್ತಾ ಇಲ್ಲ ಅಂದ್ರೆ ಬೈಂಡಿಂಗ್ ಆಗಿಲ್ಲ. ಇಲ್ಲಿ ಈಗ ನೋಡ್ರಿ ನಾನು ಭಾರತ ಮತ್ತೆ ಏನಪ್ಪ ಅಂದ್ರೆ ಬೇರೆ ದೇಶಗಳು ಏನಾದ್ರೂ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತ ಏನ್ ಮಾಡಿತ್ತು ಅಂದ್ರೆ COP 15 ಒಳಗೆ ಏನ್ ಮಾಡಿತ್ತಪ್ಪ ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಕಮಿಟ್ಮೆಂಟ್ಸ್ ಅಂತ ಹೇಳ್ತೀವಿ. ಕಮಿಟ್ಮೆಂಟ್ಸ್ಗೋಸ್ಕರ ನೋಡ್ರಿ ನಾವೇನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಕ್ಲೈಮೇಟ್ ಆಕ್ಷನ್ ಪ್ಲಾನ್ಸ್ ಅನ್ನ ತೆಗೆದುಕೊಂಡ್ವಿ, ಅಂದ್ರೆ ಹವಾಮಾನ ಬದಲಾವಣೆಗೆ ಬೇಕಾದಂತ ಯೋಜನೆಗಳನ್ನ ಕೈಗೆತ್ತಿಕೊಂಡ್ವಿ. ಸೊ ಅಲ್ಲಿ ನಾವೇನಾಗಿದ್ವಿ ಅಂದ್ರೆ ಆ ಕಮಿಟ್ಮೆಂಟ್ ಏನಿತ್ತು ಅಂದ್ರೆ ಇಷ್ಟು ಪರ್ಸೆಂಟೇಜ್ ನಾವು ರಿಡಕ್ಷನ್ಸ್ ಮಾಡ್ತೀವಿ ಅಂದ್ರೆ ಅಷ್ಟು ರಿಡಕ್ಷನ್ಸ್ ನ ನಾವು ಮಾಡಿದ್ವಿ. ಆದ್ರೆ ಇಲ್ಲಿ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಕಮಿಟ್ಮೆಂಟ್ ಇಲ್ಲ, ಯಾಕಂದ್ರೆ ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪಾ ಅಂದ್ರೆ ಬೈಂಡ್ ಆಗ್ತಾ ಇಲ್ಲ. ಸೊ ಇಲ್ಲ ಏನಾಗುತ್ತಂದ್ರೆ ಪೊಲಿಟಿಕಲ್ ಕಮಿಟ್ಮೆಂಟ್ ನೋಡ್ರಿ ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ ರಾಜಕೀಯವಾಗಿ ಏನಪ್ಪಾ ಅಂದ್ರೆ ದೇಶಗಳು ಹಿತಾಸಕ್ತಿಯನ್ನ ಆಸಕ್ತಿಯನ್ನ ತೋರಿಸದೆ ಇರಬಹುದು. ಎರಡನೇ ಒಂದು ಸಮಸ್ಯೆ ಇರೋದೇನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಗ್ರೌಂಡ್ ರಿಯಾಲಿಟಿಯಲ್ಲಿ ನಾವು ನೋಡಿದಾಗ ಅಂದ್ರೆ ಈಗ ನಾವು ಅನಾಲಿಸಿಸ್ ಏನೋ ಮಾಡಿದ್ವಿ ಬಟ್ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟೇಷನ್ಸ್ ನೋಡಿದಾಗ ನೋಡ್ರಿ ಇಂಪ್ಲಿಮೆಂಟೇಷನ್ಸ್ ಬಹಳಷ್ಟು ಬೇಗ ಆಗಬೇಕಾಗಿದೆ. ಅದಕ್ಕೋಸ್ಕರ ನೋಡ್ರಿ ಎಲ್ಲಾ ಮೆಂಬರ್ ಕಂಟ್ರೀಸ್ ಏನ್ ಹೇಳಿದಾರೆ ನೆಕ್ಸ್ಟ್ 60 ಡೇಸ್ ಒಳಗೆ ನಾವ್ ಏನ್ ಮಾಡೋಣ ಅಂದ್ರೆ ಮತ್ತೊಂದು ಮೀಟಿಂಗ್ ಅನ್ನ ಮಾಡೋಣ. ಮೀಟಿಂಗ್ ಮಾಡಿ ನೋಡ್ರಿ ಯಾವ ತರ ಅಂತ ಆಕ್ಷನ್ ಪ್ಲಾನ್ಸ್ ಅನ್ನ ತೆಗೆದುಕೊಳ್ಬೇಕು, ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಒಂದು ಟೈಮ್ ಟೇಬಲ್ ಅನ್ನ ಹಾಕೋಬೇಕಂದ್ರೆ ಎಷ್ಟು ಸಮಯದಲ್ಲಿ ಏನಪ್ಪ ಅಂದ್ರೆ ಕಾರಿಡಾರ್ ಎಸ್ಟಾಬ್ಲಿಷ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಅನ್ನ ಮಾಡ್ಬೇಕಂತ ಮಾಡಿದ್ರೆ ಅದು ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಅಥವಾ ಅದೆಷ್ಟು ಮೀಟಿಂಗ್ ಅನ್ನ ಮಾಡ್ತಾರೆ ಅನ್ನೋದು ಇಲ್ಲಿ ಒಂದು ಸವಾಲಾಗಿದೆ. ಸೊ ನೋಡ್ರಿ ಮೂರನೇ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಫೈನಾನ್ಸ್, ಅಂದ್ರೆ ಇದಕ್ಕೆ ಫೈನಾನ್ಸ್ ಯಾರು ಮಾಡ್ತಾರೆ. ಸೊ ನೋಡ್ರಿ ನಿನ್ನೆನೂ ಕೂಡ ಏನಪ್ಪ ಅಂದ್ರೆ ಗ್ಲೋಬಲ್ ಬಯೋಫ್ಯೂಯಲ್ ಅಲೈನ್ಸ್ ಮಾಡ್ಬೇಕಾದ್ರೂ ಕೂಡ ಸಮಸ್ಯೆ ಬಂದಿದ್ದು ಒಂದೇನಿತ್ತು ಅಂದ್ರೆ ಫೈನಾನ್ಸ್ ಇತ್ತು, ಈಗೂ ಕೂಡ ಫೈನಾನ್ಸ್ ಸಮಸ್ಯೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನೋಡ್ರಿ ನಮ್ಮಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಎಲ್ಲಾ ದೇಶಗಳಿಗೆ ಫೈನಾನ್ಸ್ ಮಾಡಕ್ ಇರುವಂತ ಕೆಪಾಸಿಟಿ ಏನಂದ್ರೆ ಎಲ್ಲಾ ದೇಶಗಳು ಮಾಡಕ್ಕಾಗಲ್ಲ. US ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಈ ಎಲ್ಲಾ ಪ್ರೊಜೆಕ್ಟ್ ಗಳಿಗೂ ಕೂಡ ಫೈನಾನ್ಸ್ ಅನ್ನ ಮಾಡಬಹುದು. ಆದ್ರೆ ನೋಡ್ರಿ US ಗೆ ಏನಾಗ್ತಿದೆ ಅಂದ್ರೆ ರಿಸೆಷನ್ ಗೆ ಹೋಗ್ತಾ ಇದೆ, ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಆರ್ಥಿಕ ಹಿಂಜರಿತ ಉಂಟಾಗ್ತಾ ಇದೆ ಈ ರಿಸೆಷನ್ ಇರೋದಕ್ಕೋಸ್ಕರ. ಸೊ ನೋಡ್ರಿ ಇಲ್ಲಿ ರಿಸೆಷನ್ ಇರೋದಕ್ಕೋಸ್ಕರ ಏನಪ್ಪ ಅಂದ್ರೆ US ಕೂಡ ಹೂಡಿಕೆ ಮಾಡೋದಕ್ಕೆ ಅಂದ್ರೆ ಹೆಚ್ಚಿನ ಹೂಡಿಕೆ ಮಾಡಕ್ಕೆ ಏನಪ್ಪ ಅಂದ್ರೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಅದೇ ತರ ನೋಡ್ರಿ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೋಡ್ರಿ ವಿಶ್ವ ಬ್ಯಾಂಕ್ ಇರಬಹುದು ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇರಬಹುದು, IMF ಇದೆ ಅಲ್ಲ, ಇವರು ಕೂಡ ಹೂಡಿಕೆ ಮಾಡಬಹುದು. ಆದ್ರೆ ನೋಡ್ರಿ ಈ ಎರಡು ಸಂಘಗಳಲ್ಲಿ ಅಥವಾ ಈ ವಿಶ್ವ ಬ್ಯಾಂಕ್ ಮತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ಸಂಪನ್ಮೂಲ ಕೊರತೆ ಆಗ್ತಾ ಇದೆ. ಸೊ ನೋಡ್ರಿ ಇವ್ರಿಗೆ ಏನಾಗ್ತಿದೆ ಅಂದ್ರೆ ಸಂಪನ್ಮೂಲದ ಕೊರತೆ ಉಂಟಾಗ್ತಾ ಇದೆ, ಹಾಗಾಗಿ ಏನಪ್ಪ ಅಂದ್ರೆ ಇವರು ಕೂಡ ಹೂಡಿಕೆ ಮಾಡೋದಿಲ್ಲಿ ನಮಗೆ ಡೌಟೇ ಇದೆ. ಇದೇ ತರ ನೋಡ್ರಿ ನಾಲ್ಕನೇ ಸಮಸ್ಯೆ ಏನಿರುತ್ತೆಪ್ಪ ಅಂದ್ರೆ ಚೈನಾ ರೆಸಿಸ್ಟೆನ್ಸ್ ತೋರಿಸಬಹುದು, ಅಂದ್ರೆ ಚೈನಾ ಇದಕ್ಕೆ ಏನ್ ಮಾಡಬಹುದಪ್ಪ ಅಂದ್ರೆ ಪ್ರತಿರೋಧವನ್ನ ಒಡ್ಬಹುದು. ಚೈನಾ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ ಮೂಲಕ ಏನಪ್ಪ ಅಂದ್ರೆ ಹೆಚ್ಚೆಚ್ಚು ಅಥವಾ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೋಡ್ರಿ ಮತ್ತೊಂದು ಕಾರಿಡಾರ್ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ ಚೈನಾ ಅದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಪ್ರತಿರೋಧವನ್ನ ಒಡುತ್ತೆ. ಆಲ್ರೆಡಿ ನೋಡ್ರಿ ಚೈನಾ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅಂದ್ರೆ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಆದಂತ ಮಧ್ಯಪ್ರಾಚ್ಯಗಳಾದಂತ ಇರಾನ್, ಸೌದಿ ಅರೇಬಿಯಾ ಮತ್ತೆ
ಯುಎಇ ದೇಶಗಳಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಹೂಡಿಕೆಯನ್ನ ಮಾಡಿದೆ. ಹಾಗಾಗಿ ಈ ದೇಶಗಳೇನಪ್ಪ ಅಂದ್ರೆ ಚೈನಾ ಪ್ರತಿರೋಧವನ್ನ ಒಡ್ಡಿದಾಗ ಈ ಕಾರಿಡಾರ್ಗೆ ಸಹಕಾರವನ್ನು ಕೊಟ್ಟು ಅವರು ಕೂಡ ಹೂಡಿಕೆ ಮಾಡೋದಕ್ಕೆ ಮತ್ತೆ ಸಹಕಾರವನ್ನು ಕೊಡೋದಕ್ಕೆ ಆಗುತ್ತಾ ಇಲ್ಲ ಅನ್ನೋದೇನಾಗಿದೆ ಅಂದ್ರೆ ಇಲ್ಲಿ ಒಂದು ಸವಾಲಾಗಿದೆ, ಸಮಸ್ಯೆ ಆಗಿದೆ ಅಂತ ನಾವು ಹೇಳ್ಬೋದು. ಇದು ಏನಪ್ಪ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಅಥವಾ ಭಾರತ ಮಧ್ಯಪ್ರಾಚ್ಯ ಮತ್ತೆ ಐರೋಪ್ ಕಾರಿಡಾರ್ ಇಂದ ಆಗುವಂತಹ ಲಾಭಗಳೇನು ನಷ್ಟಗಳೇನು ಮತ್ತೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಇರಬಹುದಾದಂತಹ ಕ್ಲಾರಿಫಿಕೇಶನ್ಸ್ ನಾವು ಕೊಟ್ಟಿದ್ವಿ. ಇದೇ ತರನಂತ ಉಪಯುಕ್ತ ಮಾಹಿತಿನ ನಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.